ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ವ್ಲಾಗ್ ಹಾಗೆ ಸುಮ್ಮನೆ ಒಂದು ಈವ್ನಿಂಗ್ ವ್ಲಾಗ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಆ್ಯಂಡ್ ಸಂಜೆ ಈಗ 6:30 ಆಗಿದೆ. ಸೊ ನಾನು ಕೂಡ ಕಸ ಎಲ್ಲ ಗುಡಿಸಿ ದೀಪ ಹಚ್ಚಿ ಸೊ ಪೂಜೆ ಎಲ್ಲ ಮಾಡಾಗಿತ್ತು. ಸಂಜೆ ಪೂಜೆ ಏನು ದೀಪ ಹಚ್ಚಿ ಎಲ್ಲ ಮಾಡ್ತೀವಲ್ಲ, ಅದು ಮುಗಿದಿದೆ. ಸೊ ಇಷ್ಟ ಕೂಡ ಮಲಗಿದ್ಲು, ಹಾಗಾಗಿ ಒಂದಷ್ಟು ಪಾತ್ರೆಗಳಿತ್ತು, ಬೇಗ ಬೇಗ ಎಲ್ಲ ವಾಶ್ ಮಾಡಿಬಿಡೋಣ ಅಂಥೇಳಿ. ಸೊ ಪಾತ್ರೆ ಎಲ್ಲ ವಾಶ್ ಮಾಡ್ತಾಯಿದ್ದೀನಿ. ಸೊ ಬನ್ನಿ ಇವತ್ತಿನ ವ್ಲಾಗ್ ಈವ್ನಿಂಗ್ ವ್ಲಾಗ್ನ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡಿ. ಆ್ಯಂಡ್ ನೀವು ಹೀಗೆ ಮಾಡೋದ್ರಿಂದ ಸೊ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೂ ಕೂಡ ಅದು ಫಸ್ಟ್ ಬಂದು ನಿಮಗೆ ತಲುಪುತ್ತೆ ಅಂತಲೇ ಹೇಳ್ಬೋದು. ಸೊ ತಡ ಮಾಡೋದು ಬೇಡ ಅಲ್ಲ. ಸೊ ಬನ್ನಿ ಇವತ್ತಿನ ಈವ್ನಿಂಗ್ ವ್ಲಾಗ್ ಯಾವ ರೀತಿ ಹೋಗುತ್ತೆ ನೋಡೋಣ. ಇಷ್ಟನ ಬಗ್ಗೆ ಸುಮಾರಷ್ಟು ಕ್ವೆಶನ್ಸ್ ಬಂದಿದೆ. ಆ್ಯಂಡ್ ಅದ್ರ ಬಗ್ಗೆ ವ್ಲಾಗ್ ಮಾಡೋಣ ಅಂತ ಅಂದ್ಕೊತೀನಿ, ಬಟ್ ಆಗ್ತಾನೆ ಇಲ್ಲ. ಮಾಡ್ತೀನಿ, ಡೆಫಿನೆಟ್ಲಿ ಒಂದು ವ್ಲಾಗ್ ಮಾಡೇ ಮಾಡ್ತೀನಿ. ಸೊ ಅವ್ಳ ಸ್ಕಿನ್ ಕೇರ್ ಬಗ್ಗೆ ತುಂಬ ಜನ ಕೇಳಿದ್ರೆ, ಆ್ಯಂಡ್ ವೆಯ್ಟ್ ಗೇನ್ ಬಗ್ಗೆ ಕೇಳಿದ್ದೀರಾ. ಸೊ ಎಷ್ಟು ವೆಯ್ಟ್ ಇದ್ದಾಳೆ ಅಂತ ಕೇಳಿದ್ದೀರಾ. ಸೊ ಅದೆಲ್ಲ ಶೇರ್ ಮಾಡ್ತೀನಿ ನಿಮ್ಮ ಜೊತೆ, ಏನು ಎತ್ತ ಅಂತ ಹೇಳಿ. ಸೊ ಕರೆಕ್ಟಾಗಿ ಇವತ್ತಿಗೆ 9 ಇವತ್ತು. ಸೊ ಇವತ್ತಿಗೆ ಅವಳಿಗೆ 10 ತುಂಬಿ 11 ಬಿದ್ದಿದೆ. ಸೊ ನೋಡ್ತಿದ್ದಂಗೆ ನನ್ನ ಮಗಳು ಇನ್ನೊಂದು 2 ಅಂದರೆ 1 ಆಗೋಗುತ್ತೆ. ಹೆಂಗೆ 1 ಕಳೀತು ಅಂತಲೇ ಗೊತ್ತಾಗ್ತಿಲ್ಲ. ನೋಡಪ್ಪ ಮಾಮ ಮಾಮ ಸೊ ಹಾಗೆ ಅಲ್ವಾ, ಮಕ್ಕಳು ಬೆಳೆಯೋದೇ ಗೊತ್ತಾಗಲ್ಲ. ಅದು ಹಿಂಗೆ 1 ಕಳೆದೋಯ್ತು ನಿಜವಾಗ್ಲೂ ಗೊತ್ತೇ ಆಗ್ತಿಲ್ಲ. ಮೀನ್ಸ್ ಇನ್ನೂ 2 ಇದೆ ಅವಳ ಬರ್ಡೇ ಬರೋಕ್ಕೆ, ಬಟ್ ಆದ್ರೂ ದಿನಗಳು ಹೇಗೆ ಕಳೆದೋಗ್ತವೆ ಅನ್ನೋದು ಗೊತ್ತೇ ಆಗಲ್ಲ ಅನ್ನೋದಕ್ಕೆ ನನಗೆ ಆ ಥರ ಫೀಲಿಂಗ್ಸ್ ಅನ್ನಿಸ್ತಾ ಇತ್ತು. ಸೊ ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡಿಕೊಂಡೆ. ಸ್ಟ್ರೀಟ್ ಲೈಟ್ ಹಾಕ್ಸ್ತೀನಿ ಒಳಗಡೆ. ಸೊ ನೋಡಿದ್ರಲ್ಲ ಇಷ್ಟ ಬಂದು ಅವ್ರ ಅಪ್ಪನ ನೋಡಿದ ತಕ್ಷಣ ಹೆಂಗೆ ರಿಯಾಕ್ಟ್ ಮಾಡ್ತಾಳೆ ಅಂತ. ಸೊ ಹೆಣ್ಮಕ್ಳೆ ಹಾಗೆ ಅಲ್ವಾ, ಅಪ್ಪನ ಮೇಲೆ ಪ್ರೀತಿ ಜಾಸ್ತಿ. ಹಾಗಂತ ತಾಯಿ ಮೇಲೆ ಇರೋಲ್ಲ ಪ್ರೀತಿ ಅಂತ ಏನಿರಲ್ಲ, ಇರುತ್ತೆ, ಬಟ್ ಅಪ್ಪನ ಮೇಲೆ ತುಂಬ ಸ್ವಲ್ಪ ಜಾಸ್ತಿನೇ ಇರುತ್ತೆ ಅಂತಲೇ ಹೇಳ್ಬೋದು. ಅವ್ರು ಬಂದಿದ ತಕ್ಷಣ ಅವಳು ಇನ್ನೂ ಜಾಸ್ತಿ ಕುಣಿದಾಡ್ತಾಳೆ. ಆ್ಯಕ್ಚುಲಿ ಇವತ್ತು ಸ್ವಲ್ಪ ಮಟ್ಟಿಗೆ ಹಾಗೆ ರಿಯಾಕ್ಟ್ ಮಾಡಿದ್ಲು.
ಸೊ ಮನೇಲಿ ಹಸ್ಬೆಂಡ್ ಮನೆಗೆ ಬೇಗ ಬಂದರೆ ನಮಗೂ ಮನೇಲಿರೋ ಹೆಣ್ಮಕ್ಳಿಗೆ ತುಂಬಾ ಖುಷಿ ಅಲ್ವಾ. ಸೊ ಆಲ್ಮೋಸ್ಟ್ ಅವರು ಮನೆಗೆ ಬರೋದು ಅರೌಂಡ್ 7:45 8:00 ಆಗುತ್ತೆ, ಸಮ್ಟೈಮ್ಸ್ 8:30 ಹಿಂಗೂ ಬರ್ತಾರೆ. ಸೊ ಡಿಪೆಂಡ್ಸ್ ಅಪಾನ್ ದ ವರ್ಕ್ ಅಂತಲೇ ಹೇಳ್ಬೋದು, ಆ್ಯಂಡ್ ಟ್ರಾಫಿಕ್ ಆಲ್ಸೋ ಅಂತಲೇ ಹೇಳ್ಬೋದು. ತುಂಬ ದೂರ ಎಲ್ಲಾದರೂ ಹೋಗಿದ್ರಂದರೆ ಸ್ವಲ್ಪ ಲೇಟ್ ಆಗುತ್ತೆ, ಆ್ಯಂಡ್ ಸರೌಂಡಿಂಗ್ಸ್ ಎಲ್ಲ ಇದ್ದರು ಅಂದರೆ ಸ್ವಲ್ಪ ಬೇಗ ಬರ್ತಾರೆ. ಸೊ ಹಾಗಾಗಿ ಇವತ್ತು ಸ್ವಲ್ಪ ಅರ್ಲಿನೇ ಬಂದಿದ್ದರು. ಸೊ ಯಾಕಂತ ಹೇಳಿದ್ರೆ ಅವ್ರಿಗೆ ಆ್ಯಕ್ಚುಲಿ ಇವಾಗ ಡೆಂಟಲ್ ಚೆಕಪ್ ಇದೆ, ಹೋಗ್ಬೇಕು ನಾವು ಹಾಸ್ಪಿಟಲ್ಗೀಗ, ಆ್ಯಂಡ್ ರೂಟ್ ಕೆನಲ್ ಮಾಡಿಸ್ಬೇಕಂತ ಹೇಳಿದ್ದಾರೆ. ಸೊ ಅದಕ್ಕೆ ಒಂದು 3-4 times ಬಂದು ಹೋಗಿ ಮಾಡಬೇಕಿರುತ್ತೆ ಅಂತಲೂ ಕೂಡ ಹೇಳಿದರು. ಸೊ ಇವಾಗ ಆಲ್ರೆಡಿ ಒಂದು 3 times ತೋರಿಸ್ಕೊಂಡು ಬಂದಿದ್ದೀವಿ, ಆ್ಯಂಡ್ ಇದು 4th time. ಸೊ ಹೋಗಿ ಮತ್ತೆ ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಲ್ಲು ಮತ್ತು ಅದಕ್ಕೆ ಸಿಮೆಂಟ್ ಥರದ್ದೇನೋ ಇರುತ್ತಲ್ವ, ಸೊ ಗಮ್ ಅದನ್ನು ಗಮ್ ಮಾಡಿ ಕಳಿಸ್ತಾರೆ, ಆ್ಯಂಡ್ ಫೈನಲ್ ಆಗಿ ಒಂದು ಡೇಟ್ ಕೊಡ್ತಾರೆ. ಸೊ ಅವತ್ತು ಹೋಗಿಬಿಟ್ಟು ರೂಟ್ ಕೆನಾಲ್ ಮಾಡಿಸ್ಬೇಕು, ಆ್ಯಂಡ್ ಅದಕ್ಕೆ ಮೆಷರ್ಮೆಂಟ್ಸ್ ಎಲ್ಲ ತೊಗೊಳೋದಿದೆ ಇವತ್ತು. ಸೊ ಹಾಗಾಗಿ ಇವತ್ತೊಂದು ಹಾಸ್ಪಿಟಲ್ಗೆ ಹೋಗಿ ಬಂದ್ಬಿಡೋಣ ಅಂತ ಹೊರಟಿದ್ದೀವಿ. ಸೊ ಮನೆ ಹತ್ರನೇ ಇಲ್ಲೇ ಒಂದು ಕ್ಲಿನಿಕ್ ಇದೆ, ಡೆಂಟಲ್ ಝೋನ್ ಅಂತ ಹೇಳ್ಬಿಟ್ಟು. ಸೊ HMT ಲೇಔಟ್ ಕಡೆ ಬರುತ್ತೆ, ಆ್ಯಂಡ್ ಅಲ್ಲಿ ಐ ಟೆನ್ಷನ್ ಲೈನ್ ಇದೆ ಒಂದು, ಸೊ ಆ ಕಡೆ ರೋಡಲ್ಲಿ ಬರುತ್ತೆ, ಆ್ಯಂಡ್ ಚೆನ್ನಾಗಿದೆ, ನಾಟ್ ಬ್ಯಾಡ್, ಆ್ಯಂಡ್ ತುಂಬಾ ಏನಂತ ಹೇಳ್ತಾರೆ ಒಳ್ಳೆ ಸರ್ವಿಸ್ ಕೂಡ ಇತ್ತು. ಆ್ಯಂಡ್ ಹೋಗಿ ತೋರಿಸ್ಕೊಂಡು ಬರೋಣ ಅಂತ ಬಂದಿದ್ದೀವಿ, ಆ್ಯಂಡ್ ಸ್ವಲ್ಪ ಒಂದು 2 members ಇರೋದ್ರಿಂದ ಸ್ವಲ್ಪ ನಾವು ವೆಯ್ಟ್ ಮಾಡ್ತಾಯಿದ್ವಿ. ಆ್ಯಂಡ್ ಆ ಹಾಸ್ಪಿಟಲಲ್ಲಿ ನಮ್ಮ ಇಷ್ಟ ಹೆಂಗಾಗಿದ್ದಾಳೆ ಅಂದರೆ ಫುಲ್ ಚೆನ್ನಾಗಿ ಪರಿಚಯ ಆಗಿಬಿಟ್ಟಿದ್ದಾಳೆ. ಸೊ ಒಂದು 3-4 times ಎಲ್ಲ ಹೋಗಿದ್ದೀವಲ್ವ, ಸೊ ಹಾಗಾಗಿ ಚೆನ್ನಾಗಿ ಪರಿಚಯ ಆಗಿದ್ದಾಳೆ. ಅಲ್ಲಿ ಒಬ್ಬರು ವರ್ಕ್ ಮಾಡ್ತಾರೆ, ಅವ್ರ ಸಿಸ್ಟರು, ಅವ್ರ ಮಗಳು ಕೂಡ ಮೀನ್ಸ್ ಮನೇಲಿ ಮೇ ಬಿ ಯಾರೂ ನೋಡ್ಕೊಳ್ಳೋರು ಇಲ್ಲ ಅನಿಸುತ್ತೆ. ಸೊ ಹಾಗಾಗಿ ಅವ್ರ ಜೊತೆ ಕರ್ಕೊಂಡು ಬರ್ತಾರೆ ಅನಿಸುತ್ತೆ ಎವ್ರಿ ಈವ್ನಿಂಗು. ಸೊ ನಾವು ಹೋದಾಗೆಲ್ಲ ಆ ಹುಡುಗಿ ಇರುತ್ತೆ, ಆ್ಯಂಡ್ ಅವಳ ಹೆಸರು ಬಂದು ಹಿತಶ್ರೀ ಅಂತ. ಸೊ ಇವಳೇ ಅವಳು. ಸೊ ಇಷ್ಟನ ಜೊತೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ಲು, ಆ್ಯಂಡ್ ಇಷ್ಟ ಕೂಡ ಅವಳ ಜೊತೆನೂ ತುಂಬ ಚೆನ್ನಾಗಿ ಆಟ ಆಡ್ತಿದ್ಲು. ಅವಳು ಬಚ್ಚಿಕೊಳ್ಳೋದು, ಹುಡುಕು ಅಂತ ಹೇಳೋದು, ಮತ್ತು ಅವಳ ಟಾಯ್ಸ್ ಎಲ್ಲ ಇಷ್ಟನಿಗೆ ಕೊಟ್ಟು ಆಟ ಆಡಿಸೋದೆಲ್ಲ ಮಾಡ್ತಾ ಇದ್ಲು. ಸೊ ಅವರಿಬ್ಬರು ಕಾನ್ವರ್ಸೇಷನ್ ಚೆನ್ನಾಗಿತ್ತು ಅಂತಾರ, ಅವಳ ಭಾಷೆ ಇವಳಿಗೆ ಅರ್ಥ ಆಗ್ತಿಲ್ಲ, ಇವಳ ಭಾಷೆ ಅವಳಿಗೆ ಅರ್ಥ ಆಗ್ತಿಲ್ಲ, ಬಟ್ ಆದರೂ ಮಕ್ಕಳ ಭಾಷೆ ಒಂಥರ ಅವ್ರದ್ದೇ ಒಂದು ಪ್ರಪಂಚ ಥರ ಇರುತ್ತಲ್ವ. ಸೊ ಚೆನ್ನಾಗಿ ಆಟ ಆಡ್ತಾ ಇದ್ರು, ಆ್ಯಂಡ್ ಇಬ್ಬರು ಕೂಡ ಎಂಜಾಯ್ ಮಾಡ್ತಾ ಇದ್ರು. ಸೊ ಒಂದು ಕ್ಲಿಪ್ಪಿಂಗ್ಸ್ನ ಇಲ್ಲಿ ಆ್ಯಡ್ ಆನ್ ಮಾಡಿದ್ದೀನಿ. ಸೊ ತುಂಬ ಪುಟಾಣಿ ಹಾಸ್ಪಿಟಲ್ ಅದು, ಐ ಥಿಂಕ್ ಅದು ಮನೆ ಅದು ಆ್ಯಕ್ಚುಲಾಗಿ, ಬಟ್ ಅದನ್ನು ಕ್ಲಿನಿಕ್ಕಾಗಿ ಅವರು ಮಾಡ್ರೇಟ್ ಮಾಡ್ಕೊಂಡಿದ್ದಾರೆ, ಆ್ಯಂಡ್ ಸರ್ವಿಸ್ ತುಂಬ ಚೆನ್ನಾಗಿದೆ, ರೆಸ್ಪಾನ್ಸ್ ಕೂಡ ತುಂಬ ಚೆನ್ನಾಗಿದೆ, ಆ್ಯಂಡ್ ಟ್ರೀಟ್ಮೆಂಟ್ ಕೂಡ ತುಂಬ ಚೆನ್ನಾಗಿದೆ, ತುಂಬ ಕಂಫರ್ಟಬಲ್ ಆಗಿ ಮಾತಾಡ್ತಾರೆ. ಆ್ಯಂಡ್ ಇದು 4th time ಬಂದಿದ್ದು ನಾವು. ಸೊ ಅವರು ಇವತ್ತು ಲಾಸ್ಟ್ ಕ್ಲೀನ್ ಮಾಡಿಬಿಟ್ಟು ಆ್ಯಂಡ್ ಮೆಷರ್ಮೆಂಟ್ ಆಲ್ಸೋ ತೊಗೋತಾರೆ, ಆ್ಯಂಡ್ ನಮಗೆ ಮತ್ತೆ 14th ಬರೋಕ್ಕೆ ಹೇಳಿದ್ದಾರೆ. ಸೊ ಅವತ್ತು ಹೋಗಿಬಿಟ್ಟು ಅದೇನು ಕ್ಯಾಪ್ ಎಲ್ಲ ಹಾಕ್ತಾರಲ್ಲ ಅದೆಲ್ಲ ಹಾಕ್ಸ್ಕೊಂಡು ಬರಬೇಕಿದೆ. ಸೊ ಹಾಗಾಗಿ ಅವರು ಟ್ರೀಟ್ಮೆಂಟ್ ಮಾಡಿಸ್ಕೋತಾ ಇದ್ರು, ನಾನು ಸುಮ್ಮನೆ ಹಾಗೆ ಒಳಗೆ ಹೋಗಿ ಒಂದೇ ಕ್ಯಾಪ್ಚರ್ ತೊಗೊಂಡು ಬಂದೆ. ತುಂಬ ಫ್ರೆಂಡ್ಲಿಯಾಗಿ ಮೂವ್ ಮಾಡಿದ್ರು ಹಾಸ್ಪಿಟಲಲ್ಲಿ. ಐ ಥಿಂಕ್ ಅಕ್ಕಪಕ್ಕ ಈ HMT ಲೇಔಟ್ ಆಗಿರ್ಬೋದು, ಚಿಕ್ಕಬಿದ್ರಿಕಲ್ಲು, ದೊಡ್ಡ ಬಿದ್ರಿಕಲ್ಲು, ಆ್ಯಂಡ್ ನಾಗಸಂದ್ರ, ಆ್ಯಂಡ್ ಮತ್ತು ಈ ಕಡೆ ಎಲ್ಲ ಯಾವುದು ಬರುತ್ತೆ ಅಕ್ಕಪಕ್ಕ ಯಾವುದು ಏರಿಯಾಸ್ ಬರುತ್ತೆ, ಸೊ ಅವ್ರ ಸರೌಂಡಿಂಗಲ್ಲಿ ಇರೋರು ಬಂದು ಆರಾಮಾಗಿ ಟ್ರೀಟ್ಮೆಂಟ್ ತೊಗೊಳ್ಳಿ, ಆ್ಯಂಡ್ ತುಂಬ ಚೆನ್ನಾಗಿದೆ ಸರ್ವಿಸ್. ಸೊ ಅವ್ರದ್ದು ಹಾಸ್ಪಿಟಲ್ ಕೆಲಸ ಎಲ್ಲ ಆಯಿತು. ಸೊ ಹಾಗೆ ಆನ್ ದ ವೇ ಹೋಗ್ತಾ ಫ್ರೂಟ್ಸ್ ಎಲ್ಲ ಖಾಲಿಯಾಗಿದೆ ಮನೇಲಿ, ಸೊ ಹಾಗಾಗಿ ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗೋಣ. ಇಷ್ಟಂಗೂ ಬನಾನಾ ಅದೆಲ್ಲ ಕೊಡ್ತಾ ಇದ್ದೀನಲ್ವ ಇವಾಗ, ಸೊ ಹಾಗಾಗಿ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಂಡು ಹೋಗೋಣ ಅಂಥೇಳಿ ಆನ್ ದ ವೇನೇ ತೊಗೊಂಡು ಹೋಗೋಣ ಅಂತ ಬಂದ್ವಿ.
ಆಲ್ಮೋಸ್ಟ್ ಕಾರ್ ತೊಗೊಂಡ್ಮೇಲೆ ಬೈಕಲ್ಲಿ ಸ್ವಲ್ಪ ಸುತ್ತಾಟ ಕಮ್ಮಿನೇ ಆಗಿದೆ ಅಂತಲೇ ಹೇಳ್ಬೋದು. ಆ್ಯಂಡ್ ಅದು ಅಲ್ಲದೆ ಇಷ್ಟಂಗೆ ಕೂರಿಸ್ಕೊಂಡು ನಾನು ಕೂತ್ಕೊಳ್ಳೋದು ತುಂಬ ಕಷ್ಟ ಅಂತ ನನಗೆ ಫೀಲ್ ಆಗುತ್ತೆ. ಆ್ಯಂಡ್ ಅವ್ರಿಗೂ ಕೂಡ ಕಂಫರ್ಟಬಲ್ ಆಗೋಲ್ಲ. ಸೊ ಇವಳು ಸುಮ್ಮನೆ ಇರೋಲ್ಲ. ಆ್ಯಕ್ಚುಲಿ ನಾನು ಹೆಂಗೋ ಕೂರಿಸ್ಕೊಂಡು ಸೇಫರ್ ಸೈಡಲ್ಲಿ ಕೂರಿಸ್ಕೊಂಡು ಇರ್ತೀನಿ ಅಂತ ಇಟ್ಕೊಳ್ಳೋಣ. ಬಟ್ ಅವಳು ಎದ್ದು ನಿಂತ್ಕೊಳ್ಳೋಕೆ ಹೋಗೋದು, ಬಗ್ಗೋದು, ಎದ್ದೇಳೋದು ಹಿಂಗೆಲ್ಲ ಆಟಾಡ್ತಾಳೆ. ಸೊ ಹಾಗಾಗಿ ಆಲ್ಮೋಸ್ಟ್ ಇಷ್ಟ ಇದ್ದಾಳೆ ಅಂದರೆ ಕಾರಲ್ಲೇ ಹೋಗಿ ಬರ್ತೀವಿ. ಬಟ್ ಸುಮಾರು ದಿನವೇ ಆಗಿತ್ತು. ಆಮೇಲೆ ಮನೆಗೆ ತುಂಬಾ ಹತ್ತಿರ ಅಲ್ವಾ ಹಾಸ್ಪಿಟಲು, ಸುಮ್ಮನೆ ಏನಕ್ಕೆ ಕಾರ್ ತೊಗೊಂಡೋಗೋದು ಅಂಥೇಳಿ ಬೈಕಲ್ಲೇ ಬಂದ್ವಿ. ಬುಲೆಟ್ ಗಾಡಿ ಹತ್ತಿ ಎಷ್ಟೋ ದಿನವೇ ಆಗಿರೋ ಥರ ಫೀಲ್ ಆಗ್ತಾ ಇತ್ತು ನನಗೆ. ಆ್ಯಂಡ್ ಏನೇ ಅಂದ್ರೂ ಕಾರ್ಗಿಂತ ಬೈಕಲ್ಲಿ ಓಡಾಡೋದಿದೆಯಲ್ಲ, ಅದು ತುಂಬಾ ಇಷ್ಟ. ಸಖತ್ತಾಗಿರುತ್ತೆ ಆ ಗಾಳಿ, ಫ್ರೆಶ್ ಗಾಳಿ ತಗೋತಾ ಒಂಥರ ಎಂಜಾಯ್ ಮಾಡ್ಬೋದು, ಚೆನ್ನಾಗಿರುತ್ತೆ. ಬಟ್ ಕಾರಲ್ಲಿ ಆ ಆಪರ್ಚುನಿಟೀಸ್ ಇರೋಲ್ಲ. ಆ್ಯಂಡ್ ಅದನ್ನು ತುಂಬ ಮಿಸ್ ಮಾಡ್ಕೊತ ಇದ್ದೆ. ಸೊ ಪ್ರೆಗ್ನೆಂಟ್ ಇದ್ದಾಗೂ ಕೂಡ ಅಷ್ಟೊಂದು ಗಾಡಿಯಲ್ಲೆಲ್ಲ ಓಡಾಡ್ತಾ ಇರಲಿಲ್ಲ. ಆಮೇಲೆ ಅಮ್ಮನ ಮನೆಗೆ ಹೋದೆ, ಅಲ್ಲಿಂದ ಇಲ್ಲಿಗೆ ಬಂದಮೇಲೆ ಒಂದು ಎರಡು ಟೈಮೇನೆ ಓಡಾಡಿದ್ದೀವಿ ಅಷ್ಟೇ ಗಾಡಿ ಬೈಕಲ್ಲಿ. ಆ್ಯಂಡ್ ಇವಾಗ ಮತ್ತೆ ಬಂದಿದ್ದು ಒಂಥರ ರಿಫ್ರೆಶ್ಮೆಂಟ್, ಮೂಡ್ ರಿಫ್ರೆಶ್ಮೆಂಟ್ ಅಂತಲೇ ಹೇಳ್ಬೋದು. ಸೊ ಇದಾಗಿತ್ತು ಇವತ್ತಿನ ಈವ್ನಿಂಗ್ ವ್ಲಾಗ್ ಆ್ಯಂಡ್ ಡೆಂಟಲ್ ಚೆಕಪ್ ಅದೆಲ್ಲ ಇನ್ಕ್ಲೂಡೆಡ್ ಅಂತಲೇ ಹೇಳ್ತೀನಿ. ಸೊ ಮತ್ತೆ ಸಿಗ್ತೀನಿ ಮತ್ತೆ ಮುಂದಿನ ವ್ಲಾಗಲ್ಲಿ. ಆ್ಯಂಡ್ ಟಿಲ್ ದೆನ್ ಟೇಕ್ ಕೇರ್, ಲವ್ ಯು ಆಲ್, ಸಿ ಯು, ಬಾಯ್.